ನನಗೆ ಅವರು ಮಧ್ಯದಲ್ಲಿ ಮಾತಾಡೋದ್ನಾಗ ಡಿಸ್ಕಷನಲ್ಲಿ ಮಾಡೋದ್ನಾಗ ಅವರು ಹೇಳ್ತಿದ್ರು, ಶ್ರೀಕಾಂತ್ ನಮ್ಮ ಕನ್ನಡ ಇಂಡಸ್ಟ್ರಿ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗಬೇಕು, ನನಗೆ ಆಸೆ ಇದೆ, ಆ ಥರ ನಾನು ಇದು ಪ್ರಯತ್ನ ಮಾಡ್ತಾಯಿದ್ದೀನಿ. ನಾನು ಡೆಫಿನೆಟ್ಲಿ ಈ ಜೇಮ್ಸ್ ಪಿಕ್ಚರಿಂದ ಆಲ್ರೆಡಿ KGF ಬಂದಿದೆ, KGF ಫಿಲ್ಮ್ ಬಂದಿದೆ, ಈಗ ಈಗ ಜೇಮ್ಸ್ ಪಿಕ್ಚರ್ ಕೂಡ ಆ ಥರ ಆಗಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಅವ್ರಿಗೆ ನಾಲೆಡ್ಜ್ ಫಿಲಮ್ ಮೇಲೆ ಎಷ್ಟಿದೆ ಅಂದರೆ ಎಲ್ಲ ಫಿಲಮ್ ಬಗ್ಗೆ, ಇಂಗ್ಲೀಷ್ ಫಿಲಮ್ ಬಗ್ಗೆ, ಆ ಫಿಲಮ್ ಬಗ್ಗೆ ಮಾಡ್ತಾ ಇದ್ದು ನೋಡಿದ್ರೆ, ಇದು ನೋಡಿದ್ರೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮಾತಾಡ್ತಾಯಿದ್ರು. ಅಷ್ಟು ನಾಲೆಡ್ಜ್ ಇವರು. ಅವರು ಇಲ್ಲದಂದ್ರೆ ಕನ್ನಡ ಇಂಡಸ್ಟ್ರಿ ಬಿಗ್ ಲಾಸ್ ಟು ದ ಕನ್ನಡ ಇಂಡಸ್ಟ್ರಿ. ಅಂತ ಕನ್ನಡ ಇಂಡಸ್ಟ್ರಿನಲ್ಲ ಅಲ್ಲ, ಎಲ್ಲರಿಗೂ, ಅವ್ರ ನಡುವೆ ಆರ್ಟಿಸ್ಟ್ ಎಲ್ಲರಿಗೂ ತುಂಬ ಹ್ಯಾಪಿ ಒಂದು ಸಲ. ಬಟ್ ಅವರು ಇಲ್ಲ ಅಂದದು ತುಂಬ ನೋವಾಗ್ತಾ ಇದೆ, ಏನು ಮಾತಾಡಬೇಕು ಆಗ್ತಾ ಇಲ್ಲ. ಆ ನೆನಪುಗಳೇ ಇನ್ನೂ ಕಾಣಿಸ್ತಾ ಇದ್ದಾವೆ ಅವ್ರ ಜೊತೆ ಇದ್ದ ನೆನಪುಗಳೇ. ಯಾಕಂದರೆ ಮನೆಯಿಂದನೇ ಊಟ ಬರ್ತಿತ್ತು ಲಂಚ್ಗೆ. ಆ ಥರ ಅಷ್ಟು ಫ್ರೆಂಡ್ಲಿ ನೇಚರ್ ಇದ್ದ ಪರ್ಸನ್ ಇವತ್ತು ನಮ್ಮಲ್ಲಿ ಇಲ್ಲ. ನಾನು ಇಂಡಸ್ಟ್ರಿನಲ್ಲಿ ಯಾವಾಗಲೂ ನೋಡಿ ಎಲ್ಲಿ ಫೇಸ್ ಮಾಡಿಲ್ಲ. ಒಂದು ಫಿಲಮ್ ರಿಲೀಸ್ ಆಗುತ್ತಂದ್ರೆ ಒಬ್ಬ ಹೀರೋ ಇಲ್ಲದೆ ಫಿಲಮ್ ರಿಲೀಸ್ ಆಗುತ್ತೆ ಅನ್ನೋದು ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ನೋಡ್ತಾ ಇದ್ದೀನಿ. ಬೇಜಾರಾಗಿದೆ. ಇಲ್ಲಿ ಕನ್ನಡನ ತೆಲುಗು ಚಾನೆಲ್ಸ್ ಇಲ್ಲ, ಎಲ್ಲ ಕನ್ನಡನ. ಎಲ್ಲರಿಗೂ ನಮಸ್ಕಾರ. ಕನ್ನಡದಲ್ಲೇ ಮಾತಾಡಿದ್ದೀನಿ, ಬಟ್ ಸ್ವಲ್ಪ ಏನ ತಪ್ಪುಗಳಿದ್ರೆ ಕ್ಷಮಿಸಿ, ಟ್ರೈ ಮಾಡ್ತೀನಿ ನಾನು. ಯಾಕಂದ್ರೆ ಭಾಳ ದಿನ ಆಯಿತು ಇಲ್ಲಿ ಬಿಟ್ಟು ಅವಾಗ ಅವಾಗ ಮಾತಾಡೋದಷ್ಟೇ. ಎಲ್ಲರಿಗೂ ನಮಸ್ಕಾರ. ಕನ್ನಡದಲ್ಲೇ ಮಾತಾಡಿದ್ದೀನಿ, ಬಟ್ ಸ್ವಲ್ಪ ಏನ ತಪ್ಪುಗಳಿದ್ರೆ ಕ್ಷಮಿಸಿ, ಟ್ರೈ ಮಾಡ್ತೀನಿ ನಾನು. ಯಾಕಂದ್ರೆ ಭಾಳ ದಿನ ಆಯಿತು ಇಲ್ಲಿ ಬಿಟ್ಟು ಅವಾಗ ಅವಾಗ ಮಾತಾಡೋದಷ್ಟೇ.